ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಶಿರಸಿ. ಎಲ್ಲ ವೀಕ್ಷಕರಿಗೆ ವಿಶೇಷವಾದಂತಹ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಈ ಒಂದು ಸಂದರ್ಭದಲ್ಲಿ ಅನೇಕರನ್ನ ಬಾಯಿ ಹುಣ್ಣು ಕಾಡ್ತಾ ಇದೆ. ಬಾಯಿಯ ಹುಣ್ಣಿಗೆ ಮೂಲ ಕಾರಣವನ್ನು ನಾವು ಹುಡುಕ್ತಾ ಹೋದರೆ ಅದು ಹೊಟ್ಟೆಯಲ್ಲಿದೆ. ಅನೇಕರನ್ನು ಇವತ್ತು ಮಲಬದ್ಧತೆ ಕಾಡ್ತಾ ಇದೆ. ಅತಿಯಾದಂಥ ಈ ಒಂದು ಮಲಬದ್ಧತೆ ಬಾಯಿಯ ಹುಣ್ಣಿಗೆ ಮುಖ್ಯವಾದಂಥ ಒಂದು ಕಾರಣ. ಹಾಗೆಯೇ ಬಾಯಿ ಹುಣ್ಣಿಗೆ ಇನ್ನೊಂದು ಪ್ರಮುಖವಾದ ಕಾರಣವನ್ನು ಹುಡುಕ್ಲಿಕ್ಕೆ ಹೋದರೆ ಅದು ಕರುಳು. ಕರುಳಿನಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಹೆಚ್ಚಾಗಿ ಒಳ್ಳೆಯ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಡಿಮೆ ಆದಾಗ ಅದು ಬಾಯಿ ಹುಣ್ಣಿಗೆ ಕಾರಣ ಆಗುತ್ತೆ. ಹಾಗಾಗಿ ಅನೇಕ ಬಾಯಿ ಹುಣ್ಣು ಇರುವಂತಹ ತೊಂದರೆ ಇದ್ದಂತಹ ಅನೇಕರನ್ನು ನಾವು ಚಿಕಿತ್ಸೆಗೆ ಒಳಪಡಿಸಿದಾಗ, ಅವರ ಕರುಳನ್ನು ರಿಪೇರಿ ಮಾಡಿದಾಗ, ಸರಿ ಮಾಡಿದಾಗ ಅವರ ಬಾಯಿ ಹುಣ್ಣು ಕಡಿಮೆ ಆಗಿದ್ದು ಕಂಡುಬಂತು. ಹಾಗೆಯೇ ಮಲ ಸರಾಗವಾಗಿ ವಿಸರ್ಜನೆ ಆಗಲಿಕ್ಕೆ ಶುರುವಾದಾಗ ಅವರ ಬಾಯಿ ಹುಣ್ಣು ಕಡಿಮೆ ಆಗಿದ್ದು ಕಂಡುಬಂತು. ಹಾಗಾದರೆ ಬಾಯಿ ಹುಣ್ಣಿಗೂ ನಮ್ಮ ಹೊಟ್ಟೆಗೂ ನೇರವಾದ ಸಂಬಂಧ ಇದೆ. ಸೊ ಕೆಲವರು ಅಂತಾರೆ, ಬಾಯಿ ಹೀಟಾಗಿ ನನಗೆ ಬಾಯಿ ಹುಣ್ಣು ಆಗುತ್ತೆ ಅಂಥೇಳಿ, ಪಪ್ಪಾಯಿ ತಿಂದರೆ ಬಾಯಿ ಹುಣ್ಣು ಆಗುತ್ತೆ ಅಂಥೇಳಿ. ಅದೆಲ್ಲ ಒಂದು 10-20% ಕಾಂಟ್ರಿಬ್ಯೂಷನ್ ಇರ್ಬೋದು, ಅದು ಒಂದು ಸಲ ಕಡಿಮೆ ಆಗಿಬಿಡುತ್ತೆ. ಆದರೆ ರೆಗ್ಯುಲರಾಗಿ ಬಾಯಿ ಹುಣ್ಣು ಆಗ್ತಾ ಇರುತ್ತೆ, ಬಾಯಿ ಸ್ಮೆಲ್ ಬರ್ತಾ ಇರುತ್ತೆ, ಇದಕ್ಕೆ ಪ್ರಮುಖವಾದ ಕಾರಣ ಕರುಳು. ಹಾಗೆ ಕರುಳನ್ನು ಶುದ್ಧ ಮಾಡಲಿಕ್ಕೆ ನಾವು ಏನೆಲ್ಲ ಮಾಡ್ಬೋದು? ಡೈಲಿ 3-4 ಗ್ಲಾಸ್ ತಾಜಾ ಮಜ್ಜಿಗೆ ಕುಡಿಯೋದ್ರಿಂದಾಗಿ ಒಳ್ಳೆ ಬ್ಯಾಕ್ಟೀರಿಯಾಗಳು ನಮ್ಮ ಹೊಟ್ಟೆಯಲ್ಲಿ ಹೆಚ್ಚಾಗಲಿಕ್ಕೆ ಸಾಧ್ಯ, ಕರುಳು ಶುದ್ಧ ಆಗಲಿಕ್ಕೆ ಸಾಧ್ಯ. ಆದಮೇಲೆ ಬಾಯಿ ಹುಣ್ಣು ಸ್ಲೋಲಿ 1 ಮಂತಲ್ಲಿ ನಿಮಗೆ ಕಡಿಮೆ ಆಗಲಿಕ್ಕೆ ಸಾಧ್ಯ. ಹಾಗೆಯೇ ಮಲಬದ್ಧತೆಯನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ನಾವು 1 ಕೆಜಿ ಎಳ್ಳು, ಕಪ್ಪೆಳ್ಳು, 1 ಕೆಜಿ ಅಗಸೆ ಬೀಜ, 1 ಕೆಜಿ ಮೆಂತೆ ಇದನ್ನು ತಂದಿಟ್ಕೊಂಡು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಕಸ ಎಲ್ಲ ತೆಗೆದು ಹಸಿಯಾಗಿ ಪುಡಿ ಮಾಡಿ ಅಥವಾ ಮಿಲ್ಲಲ್ಲಿ ಕೊಟ್ಟು ಪುಡಿ ಮಾಡಿ ಮಿಕ್ಸ್ ಮಾಡಿ 3 ಡಬ್ಬದಲ್ಲಿ ತುಂಬಿಸಿ ಇಟ್ಕೋಬೇಕು ಫ್ರಿಜ್ಜಲ್ಲಿ. ಸೊ ಆಗದು ಆಕ್ಸಿಡೈಸ್ ಆಗಲ್ಲ. ಅದನ್ನು ನಾವು ಸಂಜೆ 7 ಗಂಟೆ ಹೊತ್ತಿಗೆ 3 ಗ್ಲಾಸ್ ನೀರಿಗೆ ಇದು 3 ಚಮಚವನ್ನು ಹಾಕಿ ಕುಡಿಯೋದ್ರಿಂದಾಗಿ ಮೋಷನ್ ಕ್ಲಿಯರ್ ಆಗುತ್ತೆ, ಜೊತೆಗೆ ಎಲ್ಲ ಪೋಷಕಾಂಶವೂ ಕೂಡ ಸಿಗುತ್ತೆ. ಸೊ ಹೊಟ್ಟೆ ಸರಿಯಾಗಲಿಕ್ಕೆ ಸಾಧ್ಯ ಆಗುತ್ತೆ. ನೀರಿನಲ್ಲಿ ಕರಗುವ ನಾರಿನಂಶ ಜೊತೆಗೆ ಸಾಕಷ್ಟು ಕ್ಯಾಲ್ಸಿಯಂ ಎಲ್ಲ ಸಿಗುತ್ತೆ. ಇನ್ನು ಬಾಯಿ ಹುಣ್ಣನ್ನು ತಾತ್ಕಾಲಿಕವಾಗಿ ಶಮನ ಮಾಡಲಿಕ್ಕೆ ಭಾಳ ಹೆಲ್ಪ್ ಮಾಡುವಂಥದ್ದು ಪೇರಲೆ ಅಥವಾ ಸೀಬೆ ಎಲೆಗಳು. ಹಿಂದಿನಿಂದ ಜನ ಮಾಡ್ಕೊಂಡು ಬಂದಿದ್ದಾರೆ. ತಾಜಾ ಅಥವಾ ಹಸಿಯಾದ ಅಥವಾ ಟೆಂಡರ್ ಎಳೆಯ ಒಂದು ಸೀಬೆ ಎಲೆಯನ್ನು ಅಗಿಯೋದ್ರಿಂದಾಗಿ ಬಾಯಿ ಹುಣ್ಣು ಕಡಿಮೆ ಆಗಲಿಕ್ಕೆ ನಮಗೆ ತುಂಬಾ ಸಹಾಯ ಆಗುತ್ತೆ. ಇನ್ನು ಸಾಮಾನ್ಯವಾಗಿ ವಿಟಮಿನ್ B12 ಅಥವಾ ವಿಟಮಿನ್ ಬಿಯ ಎಲ್ಲ ಒಂದು ಅಂಶಗಳನ್ನು ತೆಗೆದುಕೊಳ್ತಾರೆ. ಸೊ ಇದನ್ನು ಕೂಡ ಮಾಡಬಾರ್ದು ಅಂತೇನಿಲ್ಲ. ಫಾರ್ 1 ವೀಕಿಗೆ 10 ಡೇಸಿಗೋ ನಿಮಗೆ ಬಿ ಕಾಂಪ್ಲೆಕ್ಸ್ ಮಾತ್ರೆ ತೆಗೆದುಕೊಳ್ಳೋದ್ರಿಂದಾಗಿ ಬಾಯಿ ಹುಣ್ಣು ಕಡಿಮೆ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಆದರೆ ಮೂಲ ಕಾರಣಕ್ಕೆ ಚಿಕಿತ್ಸೆ ಸಿಗೋದಿಲ್ಲ. ಸೊ ಮೂಲ ಕಾರಣಕ್ಕೆ ಚಿಕಿತ್ಸೆ ಸಿಗಬೇಕು ಅಂದರೆ ನಾವು ಹೊಟ್ಟೆಯನ್ನು ಶುದ್ಧ ಮಾಡ್ಕೋಬೇಕು, ಜಾಸ್ತಿ ನೀರು ಕುಡಿಬೇಕು. ಸೊ 3-4 ಲೀಟರ್ ನೀರು ಕುಡಿಯುವಂಥ ಒಂದು ಹವ್ಯಾಸವನ್ನು ಬೆಳೆಸ್ಕೊಳ್ಳಿ. ಹಾಗೆಯೇ ಒಳ್ಳೆ ಬ್ಯಾಕ್ಟೀರಿಯಾ ವರ್ಧನೆ ಆಗಲಿಕ್ಕೆ ನಮ್ಮ ಕರುಳನ್ನು ಟ್ರೀಟ್ ಮಾಡಬೇಕು. ಸೊ ಪ್ರೀ ಪ್ರೊಬಯೋಟಿಕ್ ಆಹಾರಗಳು ನಾನು ಅನೇಕ ಸಂಚಿಗಳಲ್ಲಿ ತಿಳಿಸ್ಕೊಟ್ಟಿದೆ. ಆ ರೀತಿ ಆಹಾರವನ್ನು ಜಾಸ್ತಿ ಸೇವಿಸಬೇಕು, ಹುದುಗಿಸಿದ ಆಹಾರ ಅಂತ ನಾವು ಹೇಳ್ಬೋದು. ಹೀಗೆ ಮಾಡೋದ್ರ ಮೂಲಕ ನಮ್ಮ ಕರುಳನ್ನು ಚೆನ್ನಾಗಿಟ್ಟುಕೊಂಡು ನಮ್ಮ ಬಾಯಿ ಹುಣ್ಣನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಮಲಬದ್ಧತೆಯನ್ನು ಕಡಿಮೆ